When you have a good heart, you help too much. You trust too much. You give too much. You love too much. And it always seems like you're the one who gets hurt the most. Your kindness draws people to you. ಯೂಟ್ಯೂಬ್ ಚಾನೆಲ್ ಆಫ್ಟರ್ ಲಾಂಗ್ ಟೈಮಲ್ಲಿ ನಾನು ವಿಡಿಯೋನ ಮಾಡ್ತಾ ಇರೋದು ಏನಕ್ಕಂದರೆ ಸ್ವಲ್ಪ ರೀಸನ್ಸ್ ಏನಂತ ಅಂದರೆ ತುಂಬ ನಾನು ದುಃಖದಲ್ಲಿ ಇದ್ದೆ ತುಂಬ ದಿನದಿಂದ. ಸೊ ನನಗೆ ಈವನ್ ಎವ್ರಿ ಒನ್ ನೋಸ್ ನನ್ನ ಲೈಫಲ್ಲಿ ಏನೋ ಇನ್ಸಿಡೆಂಟ್ ಆಯಿತು. ಸೊ ನನ್ನ ಲವ್ಡ್ ಒನ್ ಅಂತ ಅನ್ಬೋದು ನಮ್ಮ ಡ್ಯಾಡಿ ತೀರೋದ್ರು. ಸೊ ಆ ಕೇಸಲ್ಲಿ ನನಗೆ ವ್ಲಾಗ್ನ ಮಾಡೋಕ್ಕೆ ಆಗ್ತಾಯಿದ್ದಿದ್ದಿಲ್ಲ. ಸೊ ಐ ವಾಸ್ ನಾಟ್ ಇನ್ ದ್ಯಾಟ್ ಮೂಡ್ ಟು ವ್ಲಾಗ್. ಸೊ ಲೈಫ್ ಅಂದಮೇಲೆ ಇರುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ನಾನು ಅನ್ಬೋದು. ಸೊ ಏನಪ್ಪ ಇವತ್ತು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅದನ್ನು. ಸೊ ಐ ವಿಶ್ ಯು ಆಲ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಆ ಫ್ರೆಂಡ್ಶಿಪ್ ಡೇನ ನಾನು ಇವತ್ತು ವ್ಲಾಗ್ ಮಾಡ್ತಾ ಇರೋದು. ಕೆಲವೊಂದು ವಿಚಾರ ಫ್ರೆಂಡ್ಶಿಪ್ ಡೇ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾ ಇರೋದು. ಏನಪ್ಪ ಅಂತಂದರೆ ಐ ವಿಶ್ ಯು ಆಲ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಗೂ ನನ್ನ ವ್ಲಾಗ್ ನೋಡ್ತಿದ್ದವ್ರಿಗೆ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ಸ್ಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಗೊತ್ತಿಲ್ಲಾರವ್ರಿಗೂ ಫ್ರೆಂಡ್ಶಿಪ್ ಡೇ. ಏಕೆಂತಂದರೆ ಫ್ರೆಂಡ್ ಅನ್ನೋದು ಒಂದು ಒಳ್ಳೆಯ ಸ್ನೇಹಿತ. ಸ್ನೇಹಿತ ಬಗ್ಗೆಗಳನ್ನು ನಾನು ಮಾತಾಡಬೇಕಂದ್ರೆ ತುಂಬ ಇದೆ. ಸೊ ಅದರಲ್ಲಿ ಏನಪ್ಪ ನನ್ನ ಸ್ನೇಹಿತ ಬಗ್ಗೆ ಮಾತಾಡಬೇಕಂದ್ರೆ ಫ್ರೆಂಡ್ಸ್ ಅಂದರೆ ವಾಟ್ ಈಸ್ ಫ್ರೆಂಡ್? ಆ್ಯಕ್ಚುಲಿ ಫ್ರೆಂಡ್ ಅಂದರೆ ನಮ್ಮ ನೋವುದಲ್ಲಿ ದುಃಖದಲ್ಲಿ ಭಾಗಿಯಾಗಿದ್ದವರೇ ನಮ್ಮ ಫ್ರೆಂಡ್ ಅಂತ ನಾನು ಅನ್ಬೋದು. ಸೊ ಕೆಲವೊಂದು ಫ್ರೆಂಡ್ಸು ದುಃಖದಲ್ಲಿ ಇಲ್ಲ ದೂರ ಕೂಡ ಇಂದನೂ ನಮಗೆ ಭಾಗಿಯಾಗ್ತಾರೆ, ಅದು ಕೂಡ ನಿಜ ಫ್ರೆಂಡ್ಸೇ ಅನ್ಬೋದು. ಸೊ ಕೆಲವೊಂದು ಫ್ರೆಂಡ್ಸ್ ಇರ್ತಾರೆ, ಕೆಟ್ಟ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಹಿಂದೆಗಡೆನೆ ನಿಮ್ಮನ್ನೇ ಚೂರಿ ಆಗ್ತಾರೆ, ನಿಮಗೆ ಕೆಟ್ಟ ಮಾತಾಡ್ತಾರೆ, ನಿಮಗೆ ಅವಮಾನ ಮಾಡ್ತಾರೆ, ಅದು ನಿಜವಾದ ಫ್ರೆಂಡ್ ಅಲ್ಲ. ಸೊ ಫ್ರೆಂಡ್ಶಿಪ್ ಮಾಡ್ಕೋಬೇಕಂದ್ರೆ ಅದರಲ್ಲಿ ಬೆಸ್ಟ್ ಕ್ವಾಲಿಟೀಸ್ ಇರಬೇಕು. ಸೊ ವೆನ್ ಯು ಡೂ ದ ಫ್ರೆಂಡ್ಶಿಪ್ ಐ ಹ್ಯಾವ್ ಟು ಸೀ, ಫಸ್ಟ್ ಟೈಮ್ ಮಾಡಿದಾಗ ನಮಗೆ ಗೊತ್ತಾಗಲ್ಲ ಆ ವ್ಯಕ್ತಿ ಹೇಗಿದ್ದಾರೆ ಅಂತ. ಅವ್ರ ಜೊತೇಲೆ ನಾವು ಸಂಬಂಧ ಬೆಳೆಸ್ಮೇಲೆ, ಅವ್ರ ಜೊತೇಲೆ ನಾವು ಮಾತಾಡಿದ್ಮೇಲೆ ಆ ವ್ಯಕ್ತಿಯನ್ನು ನಾವು ಗೊತ್ತಿಡಿಬೋದು. ಸೊ ಸಮಟೈಮ್ ಇಟ್ ಟೇಕ್ಸ್ ಟೈಮ್, ಸಮಟೈಮ್ ನಾವು ವಿ ಡೂ ದ ಮಿಸ್ಟೇಕ್ ಆಲ್ಸೋ, ವಿ ಚೂಸ್ ದ ರಾಂಗ್ ಫ್ರೆಂಡ್ಸ್ ಕೂಡ ಚೂಸ್ ಮಾಡಿಬಿಡ್ತೀವಿ. ಆಮೇಲೆ ನಮ್ಗೆ ರಿಯಲೈಸ್ ಆಗುತ್ತೆ, ಅಯ್ಯೋ ನಾನು ಈ ಥರ ಮಾಡಿಬಿಟ್ಟೆ ಅಲ್ಲ ಅಂತಂದ್ಬಿಟ್ಟು. ದಟ್ಸ್ ಓಕೆ. ಸೊ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಆಮೇಲೆ ಹಾಗೂ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಕೂಡ ಸಿಗುತ್ತೆ. ಫ್ರೆಂಡ್ಸ್ ನಿಮ್ಗೆ ನೆಗೆಟಿವ್ನು ಹೇಳ್ತಾರೆ, ಪಾಸಿಟಿವ್ ಹೇಳ್ತಾರೆ, ಬಟ್ ನಿಮಗೆ ಯಾವ ಥರ ತಗೊಳ್ಬೇಕು ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಕೂಡ ತಗೊಳ್ಬೋದು. ಸೊ ಈ ಥರ ಕೂಡ ನಿಮ್ಗೆ ಫ್ರೆಂಡ್ಸ್ ಸಿಗ್ತಾರೆ. ಸೊ ನನ್ನ ಕೆಲವೊಂದು ವಿಚಾರ ಹೇಳಬೇಕು, ನನ್ನ ಕಾಲೇಜ್ ಫ್ರೆಂಡ್ಸ್ ಆಗಲಿ, ಎಷ್ಟೋ ಫ್ರೆಂಡ್ಸ್ ಜೊತೆಗೆ ನಾನು ಫೋಟೋಗ್ರಾಫ್ ತೊಗೋತೀವಿ, ಹಂಗಂದ್ಬಿಟ್ಟು ವಿ ವಾಂಟ್ ಲವ್ ದೆಮ್, ರೈಟ್? ದೇ ಆರ್ ಫ್ರೆಂಡ್ಸ್. ಸೊ ಫ್ರೆಂಡ್ ಫ್ರೆಂಡಾಗೇ ಇರ್ತಾರೆ, ಹೊರ್ತು ಏನೂ ಇರಲ್ಲ. ಅವರ ಸಂಬಂಧ ಫ್ರೆಂಡ್ಶಿಪ್ ಆಗೇ ಅದಿತ್ತು, ಅವ್ರಿಗೂ ಗೊತ್ತು ಅದು. ಸೊ ಅವ್ರಿಗೆ ಇದು ರಿಯಲೈಸ್ ಆಗಬೇಕು, ಅವ್ರು ಏನು ಮಾಡಿದ್ದಾರೆ, ತಮ್ಮ ತಪ್ಪುಗಳನ್ನು ಅರ್ಥಿಸಿಕೊಳ್ಳಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಅವ್ರಿಗೆ ಹೇಳಬಲ್ಲೆ. ಸೊ ಯಾವಾಗೂ ಒಂದು ಮಾತನ್ನು ಬೆಲೆ ಕೊಡಬೇಕು. ಯಾವಾಗ ನೋ ಮೀನ್ಸ್ ನೋ, ಎಸ್ ಮೀನ್ಸ್ ಎಸ್ ಇರುತ್ತೆ. ಸೊ ಅದನ್ನು ಫೋರ್ಸ್ ಮಾಡಿಬಿಟ್ಟು ಅದೆಲ್ಲ ಏನಾದರೂ ಇದು ಮೆಸ್ಅಪ್ ಮಾಡಿಬಿಟ್ರೆ ಸೊ ನಮ್ಮ ಹೆಸರು ಡಿಗ್ರೇಡ್ ಆಗುತ್ತೆ ಅಂತ ಅವ್ರು ಥಿಂಕ್ ಮಾಡ್ತಾರೆ, ಬಟ್ ಯಾವತ್ತೂ ಏನೂ ಆಗಲ್ಲ. ಸೊ ಅದು ಜೀವನದಲ್ಲಿ ದೇವರು ಏನು ಮಾಡಬೇಕು ಅದನ್ನೇ ಹಣೆ ಬರಹದಲ್ಲಿ ನಿಮ್ಮ ದೇವರು ಬರೆದಿರ್ತಾರೆ. ಸೊ ಫೈನಲಿ ಅದನ್ನೇ ಆಗೋದು, ನೀವೆಷ್ಟೇ ಟ್ರೈ ಮಾಡಿ, ನೀವೆಷ್ಟೇ ಏನೋ ಮಾಡಿ ಅದು ಆಗಲ್ಲ. ಸೊ ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ, ಆ ಟೈಮ್ ಪ್ರಕಾರ ನೀವು ಚೆನ್ನಾಗಿರಬೇಕು. ಎಸ್ಪೆಷಲಿ ಒಂದು ವ್ಯಕ್ತಿಗೆ ಒಂದು ಫ್ರೆಂಡ್ಶಿಪ್ ಮಾಡಿದ್ರೆ ಅದನ್ನು ವ್ಯಾಲ್ಯೂ ಮಾಡೋದು ಕಲೀರಿ. ಆಮೇಲೆ ಯಾವ ಥರ ನೀವು ನಡ್ಕೋಬೇಕು, ನಡ್ಕೋಬೇಕು
ಹಾಗೂ ಅವರಿಗೆ ಯಾರು ನಿಮಗೆ ಫ್ರೆಂಡ್ ಅಂದ್ಬಿಟ್ಟು ತೊಂದರೆ ಕೊಡ್ತಾರಲ್ಲ, ಅವರು ನಿಜವಾದ ಫ್ರೆಂಡು ನಿಮ್ಗೆ ಅಲ್ಲ. ಸೊ ದೇ ವಾಂಟ್ ಟು ಟ್ರಬಲಿಂಗ್ ಯು, ನಿಮ್ಮ ಜೀವನದಲ್ಲಿ ಟ್ರಬಲ್ ಮಾಡೋಕ್ಕೆ ಬಂದಿದ್ದಾರೆ ಅಂದ್ಕೊಂಬಿಡಿ. ಆ ಥರ ನಿಮ್ಗೆ ಫ್ರೆಂಡ್ ಸಿಕ್ಕಿದ ಅಂತ ಅಂದರೆ ನಿಜವಾಗ್ಲೂ ಅವ್ರು ನಿಮ್ಮ ಸ್ನೇಹಿತನೇ ಅಲ್ಲ. ಆಮೇಲೆ ಅವ್ರು ನಿಮ್ಮದು ಫೀಲಿಂಗ್ಸೇ ಅರ್ಥ ಮಾಡ್ಕೊಂಡಿಲ್ಲ. ನೀವು ಪ್ರತಿಯೊಂದು ಶೇರ್ ಮಾಡಿರ್ತೀರ ಈ ಥರ ಈ ಥರ ಅಂತ, ಅದು ಹೋಗಿ ಅಪೋಸಿಟ್ ಆಗಿ ಮಾಡ್ತಾರಂದ್ರೆ ನಿಜವಾದ ಖಂಡಿತ ಅವ್ರು ನಿಮ್ಮ ಫ್ರೆಂಡೇ ಅಲ್ಲ ಅವರು. ಸೊ ಈ ನಾನು ಈ ಫ್ರೆಂಡ್ಶಿಪ್ ಡೇಯಲ್ಲಿ ಏನು ನಾನು ಮೆಸೇಜನ್ನು ಕೊಡ್ತಾ ಇರೋದು ಅಂದರೆ, ನಿಮ್ಮ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡಿ. ಈಗಿನ ಜನರೇಷನಲ್ಲಿ ಫ್ರೆಂಡ್ ಅಂದರೆ ದುಡ್ಡು, ದುಡ್ಡು ಅಂದರೆ ಫ್ರೆಂಡ್ಶಿಪ್ಪು, ದುಡ್ಡಿಲ್ಲ ಅಂದರೆ ಫ್ರೆಂಡ್ಶಿಪ್ ಇಲ್ಲ. ಆ ಥರ ಫ್ರೆಂಡ್ಸ್ನ ನೀವು ಚಾಯ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರು ನಿಮಗೆ ಜೀವಕ್ಕೆ ಜೀವ ಕೊಡ್ತಾರೆ ಅದನ್ನು ನಿಜವಾದ ಫ್ರೆಂಡ್. ಸೊ ಫ್ರೆಂಡ್ಸಲ್ಲಿ ಡಿಫ್ರೆನ್ಸ್ ಫ್ರೆಂಡ್ಸು ಇದ್ದಾರೆ. ಸೊ ಹೇಗೆ ಅಂದರೆ, ನೀವು ದುಡ್ಡು ಕೊಟ್ಟರೆ ಟೈಮ್ ಕೊಟ್ಟರೆ ಆ ಥರ ಅಲ್ಲ. ನೀವು ಎಲ್ಲೇ ಇರಲಿ, ಎಲ್ಲೇ ಒಂದು ದೂರದಲ್ಲಿ ಇದ್ದರೆ ಕೂಡ ನಿಮ್ಮ ಫ್ರೆಂಡು ನಿಮ್ಮ ಸ್ನೇಹಿತ ಕಾಲ್ ಮಾಡಿದರೆ ನನಗೆ ಈ ಥರ ಆಗಿದೆ ಅಂತಂದರೆ ನಿಮ್ಮ ಬೆನ್ನು ತಟ್ಟು ಅವರು ನಿಮ್ಮ ಜೊತೆಯಲ್ಲೇ ಇರಬೇಕು. ಅದೇ ಅನ್ನೋದು ಸ್ನೇಹಿತ, ಅದೇ ಅನ್ನೋದು ಫ್ರೆಂಡ್ಶಿಪ್. ಸೊ ಈಗಿನ ಜನರೇಷನಲ್ಲಿ ಹೇಗಿದೆ ಅಂತಂದರೆ ಫ್ರೆಂಡ್ಶಿಪ್ಗೆ ಬೆಲೆ ಇಲ್ಲ, ದುಡ್ಡಿಗೆ ಕೂಡ ಬೆಲೆ ಇಲ್ಲ, ಯಾವ ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಆ ಥರ ಆಗಿಬಿಟ್ಟಿದೆ ಮೇಡ, ಏನಾಗ್ಬಿಟ್ಟಿದೆ ಫುಲ್ ಲೈಕ್ ವಿ ಕ್ಯಾನ್ ಶೇರ್ ಎವ್ರಿಥಿಂಗ್. ಸೊ ದಿಸ್ ಈಸ್ ಅ ಗುಡ್ ಪ್ಲಾಟ್ಫಾರ್ಮೇ ಅಂತ ಅನ್ಬೋದು. ಕೆಲವರು ಬ್ಯಾಡಾಗಿ ಯೂಸ್ ಮಾಡ್ತಾರೆ, ಇಟ್ಸ್ ಡಿಪೆಂಡ್ ಇರುತ್ತೆ. ಸೊ ಅವ್ರ ಮೇಲೆ ಡಿಪೆಂಡ್, ಸೊ ನಾವು ಯಾವ ಥರ ತೊಗೋತೀವಿ ಆ ಥರ ಇರುತ್ತೆ. ದಟ್ಸ್ ಇಟ್ ಅಂತ ನಾನು ಹೇಳ್ಬೋದು. ಎಲ್ಲರಿಗೂ ವಿಶ್ ಯು ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಎಲ್ಲರೂ ನಿಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ನಾನು ಈ ಫ್ರೆಂಡ್ಶಿಪ್ ಬ್ಲಾಗ್ನ ನಾನು ಮಾಡ್ತಾ ಇರೋದು ಇವತ್ತು. ಸೊ ವಿಶ್ ಯು ಆಲ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ನನ್ನ ಸ್ನೇಹಿತ ನನ್ನ ಫ್ರೆಂಡ್ಸಿಗೆ, ಬೆಸ್ಟ್ ಫ್ರೆಂಡ್ಸ್ ಆಗಲಿ, ನನ್ನ ಕ್ಲೋಸ್ ಫ್ರೆಂಡ್ಸ್ ಆಗಲಿ, ನಮ್ಮ ಕಸಿನ್ಸ್ಗಾಗಲಿ. ಸೊ ನನ್ನ ಲೈಫಲ್ಲಿ ಎಲ್ಲರೂ ಬೆಸ್ಟ್ ಫ್ರೆಂಡ್ ಟೈಪೇ ಇದ್ದಾರೆ, ಯಾರೂ ಹಿಂಗೆ ಸ್ಪೆಷಲ್ ಫ್ರೆಂಡ್ ಅಂತ ನನಗಿಲ್ಲ. ಸೊ ಎವ್ರಿ ಒನ್ ಹ್ಯಾವ್ ಫ್ರೆಂಡ್ಶಿಪ್. ಸೊ ಯೂಶಲಿ ನನ್ನ ಬೆಸ್ಟ್ ಫ್ರೆಂಡ್ ಇರೋದೇ ಒಂದೇ, ಅದು ಯಾರಂದರೆ ನಮ್ಮಪ್ಪ ಇದ್ದ. ಸೊ ನಮ್ಮ ಡ್ಯಾಡಿಗೆ ಪ್ರತಿಯೊಂದು ನಾನು ನೋವಾಗಲಿ ಏನೇ ಆಗಲಿ ಎವ್ರಿಥಿಂಗ್ ಐ ಯೂಸ್ ಟು ಶೇರ್ ವಿತ್ ಮೈ ಡ್ಯಾಡ್. ಸೊ ಇವತ್ತು ನಾನು ಮಿಸ್ ಮಾಡ್ಕೋತಾ ಇದ್ದಿದ್ದು. ನಿಜವಾದ ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ನಮ್ಮ ಡ್ಯಾಡಿನೇ ಇದ್ದರು. ಏನಕ್ಕಂದರೆ ಪ್ರತಿಯೊಂದು ನಮ್ಮ ಪಪ್ಪಾಗೆ ಹೇಳ್ತಿದ್ದೆ, ನಮ್ಮಮ್ಮನಿಗೆ ಡೈರೆಕ್ಟಾಗಿ ಹೇಳ್ತಿದ್ದಿದ್ದಿಲ್ಲ ನಾನು. ನಮ್ಮ ಡ್ಯಾಡಿಯಿಂದ ನಮ್ಮಮ್ಮನಿಗೆ ಕನೆಕ್ಟ್ ಆಗ್ತಿತ್ತು. ಸೊ ಈ ದಿನದಿಂದ ನಮ್ಮ ಡ್ಯಾಡಿ ಇಲ್ಲ, ನನಗೆ ತುಂಬ ನೋವು ಕೂಡ ಇದೆ. ಸೊ ಐ ಮಿಸ್ ಎವ್ರಿ ಟೈಮ್ ಅಂತ ನಾನು ಅನ್ಬೋದು. ಆಮೇಲೆ ನನಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಫ್ರೆಂಡ್ಸ್ ಇದ್ದಾರೆ, ಪ್ರತಿಯೊಂದು ಶೇರ್ ಮಾಡ್ತೀನಿ. ಸೊ ಎಲ್ಲರಿಗೂ ನಿಮ್ಮ ಈ ಒಂದು ರಿಲೇಷನ್ಶಿಪ್, ಒಂದು ಫ್ರೆಂಡ್ಶಿಪ್ಪೇ ಇರಲಿ ರಿಲೇಷನ್ಶಿಪ್ಪೇ ಇರಲಿ, ಕಳ್ಕೊಬೇಡಿ. ತುಂಬ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ನಮ್ಮ ಲೈಫ್ ಇರೋದು ತುಂಬ ಶಾರ್ಟ್, ಆ ಶಾರ್ಟ್ದಲ್ಲಿ ನೀವು ತುಂಬ ಚೆನ್ನಾಗಿರಿ ಅಂತ ನಾನು ಇದನ್ನು ಮೆಸೇಜ್ ಕೊಡೋಕ್ಕೆ ನಾನು ಇಷ್ಟಪಡ್ತಾ ಇರೋದು. ಸೊ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಒಳ್ಳೆಯದಾಗಿ ನಿಮ್ಮ ಫ್ರೆಂಡ್ಸ್ ಜೊತೆಗಿರಿ, ಒಂದು ಒಳ್ಳೆಯದು ಕಷ್ಟದಲ್ಲಿ ಇರಲಿ ಏನೇ ಇರಲಿ, ನೀವು ಏನು ಕೊಡಬೇಡಿ, ಬಟ್ ಅವ್ರಿಗೆ ಸಪೋರ್ಟ್ ಮಾಡಿ, ಅವರ ನೋವುಗಳನ್ನು ಕೇಳಿರಿ, ಅವ್ರನ್ನ ಬೆನ್ನು ತಟ್ಟಿ. ಸೊ ಅದನ್ನೇ ಫ್ರೆಂಡ್ಶಿಪ್ ಅಂತ ಅನ್ಬೋದು. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡಿದ್ಗೋಸ್ಕರ. ಸೊ ನಂದು 1K ಕಂಪ್ಲೀಟ್ ಆಯಿತು. ಸೊ ಐ ವಾಸ್ ಸೋ ಹ್ಯಾಪಿ ಆಲ್ಸೋ. ಆ್ಯಂಡ್ ಇವಾಗ ನನಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಹ ಸುಶ್ಮಿತಾ ರಿಂಕಿ ಅಂತ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಆಲ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತೇನೆ. ಸೊ ಬೈ ಫ್ರೆಂಡ್ಸ್, ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ. ಹ್ಯಾವ್ ಅ ಹ್ಯಾಪಿ ಸಂಡೇ. ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಯು ಆಲ್ ಹ್ಯಾಪಿ 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 ಫ್ರೆಂಡ್ಶಿಪ್ ಡೇ. ಬಾಯ್.